ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕಿನ ಕಾಮಗೊಂಡನಹಳ್ಳಿಯಲ್ಲಿ ಕೊರೋನಾ ಪಾಸಿಟಿವ್ ಸೋಂಕು ಕಂಡುಬಂದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿ ಮತ್ತೆ ದ್ವಿತೀಯ ಸಂಪೂರ್ಣ ಮಾಹಿತಿಯನ್ನು ಪೊಲೀಸ್ ಇಲಾಖೆ ಪಡೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ. ಆತ್ಮೀಯ ಶ್ರೀ ಟಿವಿ ವೀಕ್ಷಕರೇ, ಈ ದಿನ ಗ್ರಾಮಾಂತರ ಪ್ರದೇಶದಲ್ಲಿ ಕೊರೋನಾ ವೈರಸ್ ಇನ್ನೂ ಸಹ ತನ್ನ ಅಟ್ಟಹಾಸವನ್ನು ಮುಂದುವರಿಸಿದೆ. ಈಗಾಗಲೇ ಹೊಸೂರಿನಲ್ಲಿ ಒಂದು ಶಂಕಿತ ಮಹಿಳೆಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿತ್ತು. ಈಗ ಇದು ಮುಂದುವರೆದ ಭಾಗವಾಗಿ ಈಗ ಯಮದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಮಗೊಂಡನಹಳ್ಳಿಯಲ್ಲಿ ಸಹ ಒಂದು ವಿದ್ಯಾರ್ಥಿನಿಗೆ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ. ಈಗಾಗಲೇ ಯಮದೂರು ಪಂಚಾಯತಿ ವ್ಯಾಪ್ತಿಯ ಕಾಮಗೊಂಡನಹಳ್ಳಿಯಲ್ಲಿ ಸೀಲ್ ಡೌನ್ ಮಾಡೋಕ್ಕೋಸ್ಕರ ಪೊಲೀಸ್ ಇಲಾಖೆ ಮತ್ತು ಗ್ರಾಮ ಪಂಚಾಯತಿ ಸಕಲ ಸಿದ್ಧತೆ ಮಾಡಿಕೊಂಡು ಈಗಾಗಲೇ ಪೊಲೀಸ್ ಇಲಾಖೆ ಬಂದು ವೆರಿಫಿಕೇಷನ್ ಮಾಡ್ತಿದ್ದಾರೆ ಮತ್ತು ಆರೋಗ್ಯ ಇಲಾಖೆ ಸಿಬ್ಬಂದಿ ಕೂಡ ಪರೀಕ್ಷೆ ಮಾಡಿ ಈ ಸೀಲ್ ಡೌನ್ ಮಾಡುವಂಥ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದಾರೆ. ನೋಡಿರಿ, ಇದು ಪಟ್ನಾಯಕನಹಳ್ಳಿಯಿಂದ ಸೀದಾ ಕಾಮೂನಹಳ್ಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು. ಇದು ಕಾಮೂನಹಳ್ಳಿ ಹೆಬ್ಬಾಗಿಲು. ಈಗಾಗಲೇ ಇಲ್ಲಿ ಪೊಲೀಸ್ನವರು ನಿಂತಿರೋ ಜಾಗದಲ್ಲಿ ಶಂಕಿತ ಪಾಸಿಟಿವ್ ಪ್ರಕರಣ ಬಂದಿರುವಂತಹ ಒಂದು ಪಾಪು ಇರೋಂಥ ಪ್ಲೇಸು. ಈಗಾಗಲೇ ಪೊಲೀಸ್ ಇಲಾಖೆ ಎಲ್ಲ ಸಂಪೂರ್ಣವಾಗಿ ಆಯೋಜನೆ ಮಾಡಿದೆ. ನೋಡಿ, ಎಂದೂರ ಅಂತ ಬರುವ ಪಟ್ಟಾಂಗಳಿಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು. ಇಲ್ಲಿ ಕಾಮಗೊಂಡನಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಈ ಸಂಪೂರ್ಣ ಈ ರಸ್ತೆಯನ್ನು ಸೀಲ್ ಡೌನ್ ಮಾಡ್ತಾರೆ. ಈಗ ಸುಮಾರು ಈ ಪಾಸಿಟಿವ್ ಪ್ರಕರಣ ಕಂಡುಬಂದ ಮನೆಯಿಂದ 100 ಮೀಟ್ರ್ ದೂರದವರೆಗೂ ಸೀಲ್ ಡೌನ್ ಮಾಡ್ತಾರೆ. ಈಗಾಗಲೇ ಶಂಕಿತ ವಿದ್ಯಾರ್ಥಿ ತಂದೆ ತಾಯಿಗೂ ಕೂಡ ಪಾಸಿಟಿವ್ ಪ್ರಕರಣ ಬಂದಿದ್ದರು. ಇವರು ಆಂಧ್ರ ಮೂಲದಿಂದ ಇಲ್ಲಿಗೆ ಬಂದಿದ್ದರು. ಆಂಧ್ರ ಸೋಂಕು ಈಗಾಗಲೇ ನಮ್ಮ ಶಿರಾ ತಾಲೂಕಿನಲ್ಲಿ ಹಲವಾರು ಶಂಕಿತ ಪ್ರಕರಣಗಳು ಪತ್ತೆಯಾಗಿವೆ. ಹೀಗೆ ಇದು ಸಹ ಈ ಪ್ರಕರಣ ಸಹ ಆಂಧ್ರ ಲಿಂಕಿಂದ ಬಂದಿರತಕ್ಕಂಥದ್ದು. ಬಡಿ ಪೊಲೀಸರು ನಿಂತಿರೋ ಜಾಗದಲ್ಲಿ ಇರುವ ಶಂಕಿತ ಅವರು ಸೀಲ್ ಡೌನ್ ಮಾಡ್ತಾಯಿದ್ದಾರೆ. ಮೂಡಿನಲ್ಲಿ ಈಗ ಮುಖ್ಯ ರಸ್ತೆಯೇ ಸೀಲ್ ಡೌನ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಈಗಾಗಲೇ ಸಿಬ್ಬಂದಿ ಆ ನಿಟ್ಟಿನಲ್ಲಿ ಸಿಬ್ಬಂದಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಈಗ ಕಾಮಗೊಂಡನಹಳ್ಳಿಯಲ್ಲಿ ಮುಖ್ಯ ರಸ್ತೆಯೇ ಸೀಲ್ ಡೌನ್ ಮಾಡ್ತಾರೆ. ಇದು 100 ಮೀಟ್ರ್ ದೂರನ ಇಡೀ ಬೀದಿಗಳನ್ನ ಸೀಲ್ ಡೌನ್ ಮಾಡಿ ಸಂಪೂರ್ಣ ಸೀಲ್ ಡೌನ್ ಮಾಡ್ತಾರೆ ವೀಕ್ಷಕರೇ. ಬಟ್ ಇದು ಕೋವಿಡ್ ಪ್ರಕರಣ ಇರೋಂಥ ಶಂಕಿತ ಈಗಾಗಲೇ ಸೀಲ್ ಡೌನ್ ಮಾಡಿದ್ದಾರೆ. ಸೀಲ್ ಇದು ಶಂಕಿತ ಇರುವಂಥ ಒಂದು ಮನೆ. ಬನ್ನಿ, ಪಿ ಡಿ ಓ ಸರ್ ಇದ್ದಾರೆ. ಪಿ ಡಿ ಓ ಇದರಿಂದ ಏನು ಕ್ರಮ ತಗೊಂಡಿದ್ದಾರೆ, ಏನು ಮಾಡ್ತೀರಾ ಈಗ ಸೀಲ್ ಡೌನ್ ಇದಕ್ಕೆ? ಅದೇ ಸರ್, ಈಗ 2 ಕೊರೋನಾ ಆಗಿದೆ ಇಲ್ಲಿ, ಪಾಸಿಟಿವ್ ಬಂದಿದೆ. ಹಂಗಾಗ್ಬಿಟ್ಟು ಈಗ ನಾವು ಪಂಚಾಯತಿಯಿಂದ ಮತ್ತೆ ಇಲ್ಲೆಲ್ಲ ಕೂಡ ಲಾಕ್ಡೌನ್ ಮಾಡಿಸಿ, ಅದ್ರ ಪ್ರಕಾರ ಹಂಗೇನೆ ಎಲ್ಲ ಸ್ಯಾನಿಟೈಸರ್ ಮಾಡಿಸಿ ಕ್ಲೋಸ್ ಮಾಡಿಸಿ ಅವ್ರನ್ನ ಕ್ವಾರಂಟೈನಿಗೆ ಕಳಿಸಿದಲ್ಲ. ಈಗ ಆಲ್ರೆಡಿ ನೀವು ಏನು ಕ್ರಮ ತಗೊಂಡಿದ್ದೀರಿ ಈಗ ಆಲ್ರೆಡಿ ಈಗ ಮಾಡೋದಕ್ಕೆ? ಆಲ್ರೆಡಿ ಮುಂಚೆನೇ ಪಂಚಾಯತಿಯಿಂದ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಸ್ಯಾನಿಟೈಸರ್ ಮಾಡಿಸಿದ್ವಿ. ಅದೇ ರೀತಿ ಹೊರಗಡೆಯಿಂದ ಯಾರೇ ಬಂದರೂ ಸಮೇತ ನಾವು ಎಂಟ್ರಿ ಮಾಡಿಲ್ಲ. ಅನಿರೀಕ್ಷಿತ ಇವರು ಮಗನ ಎಕ್ಸಾಮ್ ಇದೆ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಆಲ್ರೆಡಿ ಈಗ ಅವ್ರಿಗೆ ಸೀಲ್ ಆಗಿತ್ತು. ಸೀಲ್ ಮಾಡಿರೋ ಸಹಿತ ಇವರು ಕಾರ್ಯನಿವೃತ್ತ ಪ್ರಕಾರ PUC ಎಕ್ಸಾಮ್ ಇರೋದ್ರಿಂದ ಬಂದಿದ್ದಾರೆ. ಅದರ ಜೊತೆಗೆ ಅವರ ಮಗನೂ ಸಹ SSLC ಎಕ್ಸಾಮ್ ಇರೋದ್ರಿಂದ ಈಗ ಕಾರ್ಯಪ್ರವೃತ್ತರಾಗಿ ಅದರ ಜೊತೆಗೆ ಸ್ಕೂಲಲ್ಲಿ ಹೋಗಿ ಸಮೇತ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ಸಮೇತ ವಿತರಣೆ ಮಾಡಿದಾರಂತೆ. ಆದ ಕಾರಣ ಇವತ್ತು ಇದು 2 ಪಾಸಿಟಿವ್ ಬಂದಿದೆ, ಮಾಸ್ಟಿಗೂ ಮತ್ತು ಮಗನು. ಹಂಗಾಗ್ಬಿಟ್ಟು ಏರಿಯಾ ಪೂರ್ತಿ ಸೀಲ್ ಡೌನ್ ಮಾಡಲಿ ಅಂತ ಹೇಳ್ತಾರೆ. ಪಟ್ಟಾಂಗಳಿಯಿಂದ ಬರುವಂಥ ರಸ್ತೆ ಇದು. ಈ ರಸ್ತೆ ಸಂಪೂರ್ಣ ಸೀಲ್ ಡೌನ್ ಆಗುತ್ತೆ. ಈಗ ಸಂಪೂರ್ಣ ರಸ್ತೆ ಈಗ ಸೀಲ್ ಡೌನ್ ಆಗ್ತದೆ. ಈಗ ಪಂಚಾಯತಿಯವರು ಸ್ಯಾನಿಟೈಸರ್ ಮಾಡ್ತಾರೆ. ಸ್ಯಾನಿಟೈಸರ್ ಮಾಡೋ ಮೂಲಕ ಈಗ ಆಲ್ರೆಡಿ ಮುಂಜಾಗ್ರತಾ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದಾರೆ. ಪೊಲೀಸ್ನವರಿಗೂ ಕೂಡ ಬಂದು ಹಾಜರು ಮಾಡ್ತಾಯಿದ್ದಾರೆ. ಹಾಜರು ಮಾಡಿ ಸಾಕಷ್ಟು ಕ್ರಮ ಕೈಗೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಸಂಪೂರ್ಣ ಈ ಬೀದಿಯನ್ನು ಸಂಪೂರ್ಣ ಸೀಲ್ ಡೌನ್ ಮಾಡುವ ಮೂಲಕ ಸಂಚಾರ ಮುಕ್ತ ಮಾಡ್ತಾರೆ. ಶಿರಾ ತಾಲೂಕಿನ ಕಾಮಗೊಂಡನಹಳ್ಳಿಯಲ್ಲಿ SSLC ವಿದ್ಯಾರ್ಥಿಗೆ ಕೊರೋನಾ ಪಾಸಿಟಿವ್, ದೃಢ ಏರಿಯಾ ಸೀಲ್ ಡೌನ್. ಪ್ರಿಯ ವೀಕ್ಷಕರೇ, ಕಾಮಗೊಂಡನಹಳ್ಳಿಯಲ್ಲಿ ಪಾಸಿಟಿವ್ ಪ್ರಕರಣ ವಿದ್ಯಾರ್ಥಿಗೆ ಕಂಡುಬಂದ ಹಿನ್ನೆಲೆಯಲ್ಲಿ ಅವ್ರ ಮನೆಯನ್ನು ಸಂಪೂರ್ಣ ಸ್ಯಾನಿಟೈಸಿಂಗ್ ಮಾಡ್ತಾಯಿದ್ದಾರೆ. ಯಮದೂರು ಗ್ರಾಮ ಪಂಚಾಯತಿಯಿಂದ ಪಾಸಿಟಿವ್ ಪ್ರಕರಣ ಕಂಡುಬಂದ ಹಿನ್ನೆಲೆಯಲ್ಲಿ, ಅಂದರೆ ಕಾಮಗೊಂಡನಹಳ್ಳಿಯಲ್ಲಿ ಪಾಸಿಟಿವ್ ಪ್ರಕರಣ ಕಂಡುಬಂದ ಹಿನ್ನೆಲೆಯಲ್ಲಿ ಅವ್ರ ಮನೆಯನ್ನು ಸಂಪೂರ್ಣವಾಗಿ ಸ್ಯಾನಿಟೈಸಿಂಗ್ ಮಾಡುವಂಥ ಕಾರ್ಯದಲ್ಲಿ
ग्राम पंचायती सिबंदी निरतर नोड़ी इन केवे क्षण ऐरिया पूर्ति सील डौन आगे काम मुन्नळ्ळियल्लि पॉजिटिव प्रकरण विद्यार्थी कंडु बंद हिन्नेलेयल्लि अवर मनेयन्न संपूर्णवागि सानिटैजिंग माड्ता इद्दारे कामगुन्नळ्ळि मुख्य रस्ते इन्नु केलवे क्षणगळल्लि सील डौन आगुत्तदे अदक्के संपूर्णवागि आशा कार्यकर्तरु मत्ते आरोग्य कार्यकर्तरु एल्लरू सिद्धते नडेसि मत्ते समीक्षे माडुवंत कार्यदल्लि मुंदाग्तारे ईग इन्नु केलवे क्षणदल्लि अक्कपक्क ಕ್ಯಾಂಡಿಡೇಟ್ಗಳು ಮತ್ತು ಪ್ರಥಮ ಹಂತ ದ್ವಿತೀಯ ಹಂತದ ಕ್ಯಾಂಡಿಡೇಟ್ಗಳನ್ನೆಲ್ಲ ಪರಿಶೀಲನೆ ಮಾಡಿ ಯಾವ ಮನೆಗೆ ಕ್ವಾರಂಟೈನ್ ಮಾಡಬೇಕು ಎಷ್ಟು ಜನ ಕ್ವಾರಂಟೈನ್ ಮಾಡೋದನ್ನ ಸಂಪೂರ್ಣ ತನಿಖೆ ಮಾಡ್ತಾ ಇದ್ದಾರೆ ಈಗಾಗಲೇ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತು ಗ್ರಾಮ ಪಂಚಾಯತಿ ಸಿಬ್ಬಂದಿ ಸಂಪೂರ್ಣವಾಗಿ ಸಿದ್ಧತೆ ನಡೆಸ್ತಾ ಇದೆ ಆಂಬ್ಯುಲೆನ್ಸ್ ಕೂಡ ವಿದ್ಯಾರ್ಥಿನ ಕರ್ಕೊಂಡು ಹೋಗೋಕ್ಕೋಸ್ಕರ ಆಂಬ್ಯುಲೆನ್ಸ್ ಕೂಡ ಸಿದ್ಧವಾಗಿದೆ ಸಂಪೂರ್ಣವಾಗಿ ಸ್ಯಾನಿಟೈಸಿಂಗ್ ಮಾಡ್ತಾ ಇರೋದು ಸಂಪೂರ್ಣ ಅಕ್ಕಪಕ್ಕದ ಮನೆಗಳೆಲ್ಲ ಸ್ಯಾನಿಟೈಸಿಂಗ್ ಮಾಡುವಂತ ಕೆಲಸದಲ್ಲಿ ಈ ಏರಿಯಾದಲ್ಲಿನೇ ಒಬ್ಬ SSLC ಇವತ್ತು ಬರಬೇಕಾಯಿತು ಅಂಥ ವಿದ್ಯಾರ್ಥಿಗೆ ಇವತ್ತು ಪಾಸಿಟಿವ್ ಕಂಡುಬಂದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡುವಂಥ ಕೆಲಸದಲ್ಲಿ ಗ್ರಾಮ ಪಂಚಾಯತಿ ಸಿಬ್ಬಂದಿ ಸಿದ್ಧರಾಗಿದ್ದಾರೆ ವಿದ್ಯಾರ್ಥಿ ತಾಯಿಯೂ ಕೂಡ ಆಂಧ್ರ ಪ್ರದೇಶದಲ್ಲಿದ್ದ ಕಾರಣ ಆಂಧ್ರದಲ್ಲಿ ಸಹ ಕನ್ಫರ್ ಆಯಿತು ತಾಯಿಗೆ ಆದರೂ ಸಹ ಅನಿವಾರ್ಯ ಕಾರಣಗಳಿಂದ ಈಗ SSLC ಪರೀಕ್ಷೆ ಬರಲೇಬೇಕಾಯಿತು ಅನ್ನೋ ಉದ್ದೇಶಕ್ಕೆ ಅವರು ಕಾಮುನಹಳ್ಳಿಗೆ ವಿದ್ಯಾರ್ಥಿ ಬಂದಿದ್ದ ಈ ಸಂದರ್ಭದಲ್ಲಿ ಪರೀಕ್ಷೆ ಮಾಡಿದ ಸಂದರ್ಭದಲ್ಲಿ ಅವನಿಗೆ ಪಾಸಿಟಿವ್ ಕನ್ಫರ್ ಆಯಿತು ಅದರಿಂದ ಆ ಹುಡುಗನಿಗೆ ಪರೀಕ್ಷೆ ಬರೆಯೋಕ್ಕೂ ಸಹ ಅವಕಾಶ ಕೊಡಲಿಲ್ಲ ಈಗಾಗಲೇ ಅವರು ಈ ಗ್ರಾಮದಲ್ಲಿ ಮತ್ತೊಂದು ಆತಂಕ ಏನಂತಂದರೆ ಆ ಹುಡುಗನ ಜೊತೆಯಲ್ಲಿ ಹಲವಾರು ಸ್ನೇಹಿತರಿದ್ದರು ನಿತ್ಯ ಒಡನಾಟ ಇಟ್ಕೊಂಡಿದ್ರು ಅನ್ನೋದೊಂದು ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು ಸ್ನೇಹಿತರೆ ಕಾಮುನಹಳ್ಳಿ ಇದು ಕೆಲವೇ ನಿಮಿಷಗಳಲ್ಲಿ ಈ ಸಂಪೂರ್ಣ ಸೀಲ್ ಡೌನ್ ಆಗ್ತದೆ ಮುಖ್ಯ ರಸ್ತೆಗಳು ಪ್ರಮುಖ ರಸ್ತೆಗಳೆಲ್ಲ ಬಂದ್ ಮಾಡ್ತಾರೆ ನೋಡಿ ಸಿಬ್ಬಂದಿ ಸಂಪೂರ್ಣವಾಗಿ ಸ್ಯಾನಿಟೈಸಿಂಗ್ ಮಾಡುವಂಥ ಕೆಲಸದಲ್ಲಿ ನಿರತರಾಗಿದೆ ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಆತಂಕ ಕೂಡ ಇದೆ ಸಾಕಷ್ಟು ಈ ಬೀದಿ ಕೂಡ ಸಂಪೂರ್ಣ ಸೀಲ್ ಡೌನ್ ಆಗುತ್ತೆ ಕಾಮುನಹಳ್ಳಿಯಲ್ಲಿ ಪಾಸಿಟಿವ್ ಪ್ರಕರಣ ಒಬ್ಬ ವಿದ್ಯಾರ್ಥಿಗೆ SSLC ಬರೆಯುವಂಥ ವಿದ್ಯಾರ್ಥಿಗೆ ಕಂಡುಬಂದ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಇಡೀ ಬೀದಿ ಬೀದಿ ಸ್ಯಾನಿಟೈಸಿಂಗ್ ಮಾಡ್ತಲಾಗ್ತಿದೆ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರು ಅಂದರೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ಸಂಪೂರ್ಣ ಸ್ಯಾನಿಟೈಸಿಂಗ್ ಮಾಡುವಂಥ ಕೆಲಸದಲ್ಲಿ ಇಲ್ಲಿ ಪಕ್ಕದಲ್ಲಿ ಅಂಗನವಾಡಿ ಸಹ ಇದೆ ಡಾಕ್ಟ್ರೆ ಈಗ ಯಾವ ರೀತಿ ಕ್ರಮ ತಂದಿದ್ದೀರಿ ಆಶಾ ಕಾರ್ಯಕರ್ತರು ಯಾವ ಥರ ಸರ್ವೆ ಮಾಡ್ತಾರೆ ಈಗ ದಕ್ಷಿಣ ಪೂರ್ವ ಪಶ್ಚಿಮ ಮನೆ ಸುತ್ತ 50-50 ಮೀಟರ್ ಎಷ್ಟು ಮನೆ ಕವರ್ ಆಗುತ್ತೆ ಅಷ್ಟು ಮನೆ ಹೋಮ್ ಟು ಹೋಮ್ ಸರ್ವೆ ಆಶಾ ವರ್ಕರ್ಸ್ ಮುಖಾಂತರ ಮಾಡ್ತೀನಿ ಸರ್ವೆ ಮಾಡಬೇಕಾದ್ರೆ 10 ವರ್ಷದ ಒಳಗಡೆ ಇರುವಂತಹ ಮಕ್ಕಳು ANCಗಳು ಮತ್ತೆ BP ಶುಗರು ಆ ಥರ ಇರೋ ಪೇಷಂಟ್ಗಳು ಎಲ್ಲರನ್ನೂ ಕೌಂಟಿಗೆ ತಗೊಳ್ತೀವಿ ಮತ್ತು ಹೊರಗಡೆಯಿಂದ ಬಂದಂತಹ ಜನ ಇದ್ರೆ ಅವ್ರದ್ದು ಹಿಸ್ಟ್ರಿ ತಗೊಳ್ತೀನಿ ಇದಿಷ್ಟು ತಗೊಂಡು ಆ ನಂತರ ಇದು ಮಾಡ್ತೀನಿ ಈಗಾಗಲೇ ಎಷ್ಟು ಮನೆ ಕ್ವಾರಂಟೈನ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಮೇಡಮ್ ಒಟ್ಟು ಒಂದು 80 ಮನೆ ಇದು ಮಾಡಬೇಕು 20-20 ಮನೆ ಮಾಡ್ಬೇಕಂತ ಮತ್ತೆ ಆ ವಿದ್ಯಾರ್ಥಿ SSLC ಪರೀಕ್ಷೆ ಬರಿಬೇಕಾಯ್ತಾ ಇಲ್ಲ ಪಾಸಿಟಿವ್ ಬರಿಬೇಕಾಗಿತ್ತು ಈಗ ಪಾಸಿಟಿವ್ ಬಂದಿರೋದ್ರಿಂದ ಬರೆಯೋಕೆ ಅವಕಾಶ ಇಲ್ಲ ಮತ್ತೆ ಈಗ ನಿಮಗೆ ಅದು ಗೊತ್ತಾಗಿದೆ ಹೆಂಗೆ ಮೇಡಮ್ ಪಾಸಿಟಿವ್ ಇದೆ ಅಂತ ಪಾಸಿಟಿವ್ ಇದೆ ಅಂತ ನೆನ್ನೆ ನಾವು ಅವರನ್ನ ರಾಯದುರ್ಗದಿಂದ ಬಂದಿದ್ರು ಅಂತ ಶಿರಾ ಸರ್ಕಾರಿ ಆಸ್ಪತ್ರೆ ಕಳಿಸಿ ಸ್ವಾಬ್ ಟೆಸ್ಟ್ ಕಳಿಸಿದ್ವಿ ಅವ್ರು ನಾಳೆನೇ ಎಕ್ಸಾಮ್ ಬರಿಬೇಕಾಗಿದ್ದರಿಂದ ಅವ್ರನ್ನ ತಕ್ಷಣ ಟೆಸ್ಟ್ ಮಾಡಿಸಿ ರಿಪೋರ್ಟ್ ಕಳಿಸಿದ್ರು ಆ ರಿಪೋರ್ಟ್ ಬಂದಾಗ ಒಂದು ಪಾಸಿಟಿವ್ ಫಲಿತಾಂಶ ಬಂದಿದ್ದಕ್ಕೆ ಅವ್ನು ಇವತ್ತು ಎಕ್ಸಾಮ್ ಕಳಿಸೋಕ್ಕೆ ಅವಕಾಶ ಕೊಟ್ಟಿಲ್ಲ ಈಗ ಅವ್ರ ತಂದೆಯವ್ರನ್ನ ಕ್ವಾರಂಟೈನ್ ಮಾಡ್ತೀರಾ ಸ್ವಾಬ್ ಕಲೆಕ್ಷನ್ ಅವ್ರದ್ದು ನೆನ್ನೆ ಕೊಡ್ಸಿದ್ದೀವಿ ಅವ್ರದ್ದಿನ್ನ ರಿಪೋರ್ಟ್ ಬಂದಿಲ್ಲ ಬಟ್ ಹೋಮ್ ಕ್ವಾರಂಟೈನ್ ಅಲ್ಲಂತೂ ಇರ್ತದೆ ಅವನ್ನ ಇದಕ್ಕೆ ಕಳಿಸ್ಕೊಡ್ತೇನೆ ಮನೆ ಮುಂದೆ ದೇವಸ್ಥಾನ ಇರೋ ಕಾರಣ ಅಲ್ಲೂ ಕೂಡ ಸ್ಯಾನಿಟೈಸಿಂಗ್ ಮಾಡಲಾಗ್ತಿದೆ ಇಲ್ಲಿ ಸಾಕಷ್ಟು ಜನ ದಿನನಿತ್ಯ 50-60 ಜನ ಯಾವಾಗಲೂ ಇಲ್ಲಿ ಕುತ್ಕೊಂಡವರು ಈ ಪ್ಲೇಸ್ ಕೂಡ ಸ್ಯಾನಿಟೈಸಿಂಗ್ ಮಾಡಲಾಗ್ತಿದೆ ವೀಕ್ಷಕರೇ ಸಂಪೂರ್ಣ ಏರಿಯಾ ಅಕ್ಕಪಕ್ಕದ ಮನೆಗಳೆಲ್ಲ ಸೀಲ್ ಡೌನ್ ಆಗ್ತದೆ ಮತ್ತು ಆಲ್ರೆಡಿ ಈಗಾಗಲೇ ಆತಂಕಕ್ಕೊಳಗಾಗಿದ್ದಾರೆ ದೌಡಗಿರಿ ಹೋಬಳಿಯ ಹೊಸೂರು ಗ್ರಾಮದಲ್ಲಿ ಪ್ರಥಮ ಗ್ರಾಮಾಂತರ ಪ್ರದೇಶದ ಪ್ರಥಮ ಪ್ರಕರಣ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿದೆ ಬೆನ್ನಲ್ಲೇ ಈಗ ಕಾಮುನಹಳ್ಳಿಯಲ್ಲಿ ಪತ್ತೆಯಾಗಿರೋದು ಕೂಡ ವಿಶೇಷ ಆತಂಕ ಮಾಡಿದೆ ಮತ್ತು ಈ ವಿದ್ಯಾರ್ಥಿ ಜೊತೆಗೆ ಹಲವಾರು ಸ್ನೇಹಿತರು ಇದ್ದರು ಅವ್ರಿಗೂ ಸಹ ಈಗ ಪ್ರತ್ಯೇಕವಾಗಿ ಪರೀಕ್ಷೆಯನ್ನು ಬರೆಸುವಂಥ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಕ್ರಮ ಕೈಗೊಂಡಿದೆ ಪ್ರತ್ಯೇಕವಾಗಿ ಬರೀತಾ ಇದ್ದಾರೆ
ಅಕ್ಕಪಕ್ಕ ಮನೆಯೆಲ್ಲ ಕಂಪ್ಲೀಟಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಹೀಗಾಗಿ ಈ ಬೀದಿ ಕೂಡ ಸಂಪೂರ್ಣವಾಗಿ ಸೀಲ್ಡೌನ್ ಆಗುತ್ತೆ ನೋಡಿ. ಈಗ ಆಲ್ರೆಡಿ ಓಡಾಡ್ದಂಗೆ ಸೀಲ್ಡೌನ್ ತಾತ್ಕಾಲಿಕವಾಗಿ ಇಟ್ಟಿದ್ದಾರೆ. ಪಾಸಿಟಿವ್ ಪ್ರಕರಣ ಇರುವಂಥ 100 ಮೀಟರ್ ಅಂತರದಲ್ಲಿ ಸಂಪೂರ್ಣವಾಗಿ ಸೀಲ್ ಆಗುತ್ತೆ. ಇದು ಯಾವಾಗಲೂ ಸಾರಿಗೆ ಸಂಚಾರ ದಟ್ಟಣೆ ಇರುವಂತಹ ಜಾಗ ಇದು. ಸಂಪೂರ್ಣವಾಗಿ ಇಲ್ಲಿ ಓಡಾಟವನ್ನು ನಿಷೇಧ ಮಾಡ್ತಾರೆ ಇನ್ನು ಸ್ವಲ್ಪ ಹೊತ್ತಲ್ಲೇ. ಯಾರೇ ಒಂದು ಕಾಮನಹಳ್ಳಿಯಲ್ಲಿ ಪಾಸಿಟಿವ್ ಪ್ರಕರಣ ಬಂದಿದೆ, ಅದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಹೇಳ್ರಂಗೆಲ್ಲ. ಈಗ 19 COVID-19 ಈಗ ಇಡೀ ದೇಶಾದ್ಯಂತ ಹಬ್ಬಿದೆ. ಅದರಲ್ಲಿ ಈಗ ತುಮಕೂರು ಜಿಲ್ಲೆ ಸಿರಾ ತಾಲೂಕು ಕಾಮನಹಳ್ಳಿಯಲ್ಲಿ ಒಂದು ಪಾಸಿಟಿವ್ ಕೇಸ್ ಬಂದಿದೆ. ಗುರುಗಳಾದಂಥ ಶಂಕರ್ ಸರ್ ಒಂದು ಪಾಸಿಟಿವ್ ಕೇಸ್ ಬಂದಿದೆ. ಆದ್ದರಿಂದ ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಏನು ಕ್ರಮ ತಗೋಬೇಕಾಯ್ತು, ಇಲ್ಲಿ ಏನು ಮಾಡಬೇಕು, ಮುಂಜಾಗ್ರತೆ ವಹಿಸ್ಬೇಕಾಯ್ತು. ಗ್ರಾಮ ಪಂಚಾಯತ್ರು ಹೊರಗಡೆಯಿಂದ ಬರೋಂಥವ್ರ ಬಗ್ಗೆ ಹೊರಗಡೆ ಬರೋಂಥವ್ರಿಗೆ ತಡಿಬೇಕಾಗಿತ್ತು ಮೊದಲೇನೆ. ಏನು ತೊಗೊಳ್ಳಿಲ್ಲ, ಏನು ಕ್ರಮ ತೆಗೆದುಕೊಂಡಿದ್ದೆ. ಈಗ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಅದು ಇಡೀ ಊರಿಗೆ ವ್ಯಾಪಿಸೋ ಸಂಭವ ಇದೆ. ಆದ್ದರಿಂದ ಮುನ್ನೆಚ್ಚರಿಕೆಯಿಂದ ಕ್ರಮ ಜರುಗಿಸ್ಬೇಕು ಅಂತ ಒತ್ತಾಯ ಮಾಡ್ತೀನಿ. ನೋಡಿ, ಮುನ್ನೆಚ್ಚರಿಕೆ ಕ್ರಮ ತಗೋಬೇಕಾಯಿತು. ಆಂಧ್ರ ಪ್ರದೇಶದಿಂದ ಬರುವಂಥ ಪೇಷೆಂಟ್ಗಳಿಗೆ ಅಲ್ಲ, ಬೇರೆ ಬೇರೆ ಆಂಧ್ರ ಪ್ರದೇಶದಿಂದ ಬರುವಂಥ ವ್ಯಕ್ತಿಗಳ ಬಗ್ಗೆ ತಿರುವು ನಿಗಾ ಇಡಬೇಕಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಆಂಧ್ರ ಪ್ರದೇಶದ ಪ್ರಕರಣಗಳ ಲಿಂಕು ಇಲ್ಲಿ ಇದೆ. ಈಗ ಆಲ್ರೆಡಿ ಶಿರಾ ನಗರದಲ್ಲಿ ಬಂತವು ಕೂಡ ಹಿಂದೂಪುರ ಪ್ರಕರಣ ಲಿಂಕ್ ಆಗಿತ್ತು. ಮತ್ತು ಇದು ಸಹ ರಾಮದುರ್ಗ, ಕಲ್ಯಾಣ ದುರ್ಗದ ರಾಮದುರ್ಗ ಪಕ್ಕದಿಂದ ಬಂದಿರತಕ್ಕಂತಹ ಒಂದು ಪ್ರಕರಣ ಬಂದಿದೆ. ಈಗಾಗಲೇ ವಿದ್ಯಾರ್ಥಿಗೆ ಪತ್ತೆಯಾಗಿತ್ತು. ಈ ವಿದ್ಯಾರ್ಥಿಯರ ತಾಯಿ ರಾಮದುರ್ಗದಲ್ಲಿ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿತ್ತು. ಆದರೂ ಸಹ ಅವರು ಪರೀಕ್ಷೆ ಉದ್ದೇಶದಿಂದ ಮಾತ್ರ ಇಲ್ಲಿ ಕರ್ಕೊಂಬಂದಿದ್ದರು. ಇಲ್ಲಿ ಪರೀಕ್ಷೆ ಮಾಡಿದಾಗ COVID-19 ಪಾಸಿಟಿವ್ ಇರುವುದು ದೃಢ ಆಗಿದೆ. ಕಾಮಗುಂಡಹಳ್ಳಿಯಲ್ಲಿ SSLC ವಿದ್ಯಾರ್ಥಿಗೆ ಪಾಸಿಟಿವ್ ಸೋಂಕು ಪತ್ತೆಯಾಗಿದ್ದು, ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಆ ವಿದ್ಯಾರ್ಥಿಯನ್ನು ಕೋವಿಡ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡೋ ನಿಟ್ಟಿನಲ್ಲಿ ಆಂಬ್ಯುಲೆನ್ಸ್ ಬಂದು ನಿಂತಿದೆ. ಆಲ್ರೆಡಿ ಸಿದ್ಧತೆ ಮಾಡಿಕೊಂಡು ತಾಲೂಕು ಆರೋಗ್ಯಾಧಿಕಾರಿಗಳಂತ ಡಾಕ್ಟರ್ ಫಜಲೂರ್ ರಹಮಾನ್ ಅವರು ಮತ್ತು ಇಒ ಅವರು ಸಂಪೂರ್ಣ ಕ್ರಮ ಕೈಗೊಂಡು ಈಗಾಗಲೇ ಆಂಬ್ಯುಲೆನ್ಸ್ನಲ್ಲಿ ಪೇಷೆಂಟ್ನ ಕುಂಡಿಸ್ಕೊಂಡಿದ್ದಾರೆ. ಕುಂಡಿಸ್ಕೊಂಡು ಕೋವಿಡ್ ಜಿಲ್ಲಾಸ್ಪತ್ರೆಗೆ ಕಳಿಸ್ಕೊಡ್ತಾಯಿದ್ದಾರೆ ವೀಕ್ಷಕರೇ. ಆಂಬ್ಯುಲೆನ್ಸ್ ಸಿದ್ಧವಾಗಿದೆ, ಪೇಷೆಂಟು ಸಹ ಇದರಲ್ಲಿ ಕುಂತಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಜಿಲ್ಲಾಸ್ಪತ್ರೆಗೆ ಕೋವಿಡ್ ಆಸ್ಪತ್ರೆಗೆ ಕಳಿಸ್ಕೊಡ್ತಾರೆ, ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದು ಕೆಲವೇ ನಿಮಿಷಗಳಲ್ಲಿ ಇದು ಆಂಬ್ಯುಲೆನ್ಸ್ ಜಿಲ್ಲಾ ಕೋವಿಡ್ ಆಸ್ಪತ್ರೆಗೆ ಹೋಗುತ್ತೆ. ಆರೋಗ್ಯ ಅಧಿಕಾರಿಗಳು ಈಗಾಗಲೇ ಎಲ್ಲೆಲ್ಲಿ ಸೀಲ್ಡೌನ್ ಮಾಡಬೇಕು ಅಂತ ಹೇಳಿಬಿಟ್ಟು ಪರಿಶೀಲನೆ ಮಾಡ್ತಾಯಿದ್ದಾರೆ. ಅವ್ರ ಜೊತೆಗೆ ಇಒ ಸಹ ಇದ್ದಾರೆ, ಇಒ ಮೋಹನ್ ಕುಮಾರ್ ಅವರು ಇದ್ದಾರೆ. ಶಿರಾ ನಗರದ ಸೆಂಟ್ ಆನ್ಸ್ ಪ್ರೌಢಶಾಲೆಯ SSLC ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ಕೊಟ್ಟ ತಹಶೀಲ್ದಾರ್ ನಹಿದಾ ಜಂಜಂ ವಿದ್ಯಾರ್ಥಿಗಳಿಗೆ ಮಾನಸಿಕ ಸ್ಥೈರ್ಯ ತುಂಬುವುದರ ಜೊತೆಗೆ ಸರ್ಕಾರದ ನಿಯಮಾವಳಿ ಪ್ರಕಾರ ಪರೀಕ್ಷೆ ನಡೆಯುತ್ತಿರುವ ಬಗ್ಗೆ ವೀಕ್ಷಿಸಿದರು. ಸಿಟಿ ವೀಕ್ಷಕರೇ, ಈಗ ನಾವು ಸೆಂಟ್ ಆನ್ಸ್ ಸ್ಕೂಲ್ ಹತ್ರ ಇದೀವಿ. ಧೈರ್ಯವಾಗಿ ಈ ಒಂದು ಪರೀಕ್ಷೆಯನ್ನು ಎದುರಿಸಬೇಕು. ನಮ್ಮ ಶ್ರೀದೇವಿ ಕುಮಾರ್ ಅವರು ಆಗಮಿಸಿದ್ದಾರೆ, ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದೆ. ಈಗಾಗಲೇ ಕೊಠಡಿ ಪ್ರವೇಶ ಪ್ರಾರಂಭ ಆಗಿದೆ. ಮಕ್ಕಳಿಗೂ ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡು ಕೊಠಡಿಯ ಪ್ರವೇಶ ಮಾಡಬೇಕು. ಸೆಂಟ್ ಆನೀಸ್ ಎಕ್ಸಾಮಿನೇಷನ್ ಸೆಂಟರ್ SSLC ಎಕ್ಸಾಮಿನೇಷನ್ ಸೆಂಟರಲ್ಲಿ ಇದ್ದೀವಿ ನೋಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ಥರ್ಮಲ್ ಸ್ಕ್ಯಾನಿಂಗ್ ಮಾಡಿ ನಂತರ ಓದ್ಕೊಳಕ್ಕೆ ಸೋಷಿಯಲ್ ಡಿಸ್ಟೆನ್ಸಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡಿ. ಎಲ್ಲ ವಿದ್ಯಾರ್ಥಿಗಳು ಥರ್ಮಲ್ ಸ್ಕ್ಯಾನಿಂಗ್ ಎಲ್ಲ ಆಗಿದೆ. ಹಾಗೂ ಒನ್ನ ಎಕ್ಸಾಮ್ ಕೊಠಡಿಗೆ ಅವ್ರ ಕೊಠಡಿಗೆ ಪರೀಕ್ಷಾ ಕೊಠಡಿಗೆ ಹೋಗೋ ಮುಂಚೆ ಓದ್ಕೊಂತ ಕೂತಿದ್ದಾರೆ ಎಲ್ಲ. ಈಗ ಅವ್ರವ್ರ ಕೊಠಡಿಗೆ ಕಳಿಸ್ಲಾಗುತ್ತೆ. ತಹಶೀಲ್ದಾರ್ ನೈದಾ ಜುಮ್ಗಮ್ ಅವರು ಸೆಂಟ್ ಆನೀಸ್ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅದರಿಂದ SSLC ಎಕ್ಸಾಮ್ ನಡೆಸ್ಬೇಕೋ ಬೇಡ ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರ ಇತ್ತು. ಕೊನೆಗೂ ನಮ್ಮ ಮಾನ್ಯ ಶಿಕ್ಷಣ ಸಚಿವರು SSLC ಎಕ್ಸಾಮ್ ನಡೆಸಲೇಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ. ಈಗ ಈ ಸೆಂಟ್ರ್ ಮುಖ್ಯಸ್ಥರನ್ನ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಸರ್ ನಮಸ್ತೆ ಹೇಳಿ. ಸರ್ ನಿಮ್ಮ ಹೆಸರು? ಮೂರ್ತಿ ಅಂತ ಹೇಳಿ. ಸರ್ ಎಷ್ಟು ಸ್ಟೂಡೆಂಟ್ಸ್ ಇಲ್ಲಿ ಸೆಂಟ್ರಲ್ ಬರ್ತಾರೆ? 336 ಬಂದಾಗ. ಸರಿ ಸರ್, ಥರ್ಮಲ್ ಸ್ಕ್ರೀನಿಂಗ್ ಎಲ್ಲರಿಗೂ ಆಗಿದೆಯಲ್ಲ ಸರ್? ಎಲ್ಲರಿಗೂ ಆಗಿದೆ. ಒಳಗಡೆ ಏನಿದ್ದಾರೆ ಅವರೆಲ್ಲ ಒಳಗಡೆ ಬಂದಿರೋ ಥರ್ಮಲ್ ಸ್ಕ್ರೀನ್ ಆಗ ಬಂದಿದೆ. ಏನಾರು ಥರ್ಮಲ್ ವೇರಿಯೇಷನ್ಸ್ ಏನಾರ ಟೆಂಪರೇಚರ್ ವೇರಿಯೇಷನ್ಸ್ ಕಂಡು ಬಂತ ಸರ್? ಕಂಡು ಬಂದಿಲ್ಲ ಸರ್. ಎಲ್ಲ ಆರಾಮಾಗಿದ್ದಾರೆ? ಎಲ್ಲ ಆರಾಮಾಗಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ.
ವಿನೋದ್ ಹೇಗಿದೆ ಎಲ್ಲ ಎಲ್ಲ ಸೆಂಟ್ರಲ್ ಆರೋಗ್ಯ ಇಲಾಖೆ ಎಲ್ಲ ಚೆನ್ನಾಗಿದೆ. ನಮ್ಮ ಎಲ್ಲ ಆರೋಗ್ಯ ಸಿಬ್ಬಂದಿಯನ್ನು ಸಹಕರಿಸಿದ್ದಾರೆ, ಜೊತೆ ಪೊಲೀಸ್ ಇಲಾಖೆಯವರು ಕೂಡ ಸಹಕರಿಸಿದ್ದಾರೆ. ಓಕೆ, ಏನು ತೊಂದರೆ ಇಲ್ಲ, ಯಾವ ಮಂತ್ರಿಗೆ ಏನಂತ ಏನೂ ಇದಿಲ್ಲ. ಓಕೆ, ನೇರವಾಗಿ ತಹಸೀಲ್ದಾರ್ ಅವರ ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸಿ ವಿದ್ಯಾರ್ಥಿಗಳ ಜೊತೆ ಯಾವುದೇ ಆತಂಕಗೊಳ್ಳಬೇಡಿ, ಆರಾಮಾಗಿ ಎಕ್ಸಾಮ್ ಬರೀರಿ ಅಂತ ಹೇಳಿಬಿಟ್ಟು ಸೂಚನೆ ನೀಡ್ತಾ ಇದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು. ಎಲ್ಲ ವಿದ್ಯಾರ್ಥಿಗಳು ಅವರವರ ಪರೀಕ್ಷಾ ಕೊಠಡಿಗೆ ಹೋಗ್ತಾ ಇದ್ದಾರೆ. ಈಗ ಏನಮ್ಮ ನಿಮ್ಮ ಹೆಸರೇನಮ್ಮ? ಹಾಂ, ಏನನ್ನಿಸ್ತಾ ಇದೆ ಎಸ್ ಎಲ್ ಸಿ ಎಕ್ಸಾಮ್ ಈ ರೀತಿ ಬರೀತಾ ಇರೋದ್ರ ಬಗ್ಗೆ? ಎಸ್ ಎಲ್ ಸಿ ಎಕ್ಸಾಮ್ ಮಾಡಬಾರ್ದು ಅಂತ ಕೆಲವರು ಹೇಳ್ತಾ ಇದ್ರು ವಿದ್ಯಾರ್ಥಿಗಳು, ಕೆಲವರು ಮಾಡಬೇಕು ಅಂತ ಇದ್ದಾರೆ, ನೀವೇನು ಅಂದ್ಕೊಂಡಿದ್ರೆ? ಓಕೆ ಓಕೆ, ಆಲ್ ದಿ ಬೆಸ್ಟ್. ಹಾಂ, ನಿಮ್ಮ ಹೆಸರಮ್ಮ? ಹಾಂ, ಏನನ್ನಿಸ್ತಾ ಇದೆ ಎಸ್ ಎಲ್ ಸಿ ಎಕ್ಸಾಮ್ ಈ ರೀತಿ ಮಾಡ್ತಾ ಇರೋದ್ರ ಬಗ್ಗೆ? ಸ್ವಲ್ಪ ಭಯ ಇದೆ. ಹಾಂ, ಭಯ ಪಡಬಾರ್ದು, ಏನೂ ಆಗಲ್ಲ. ಎಕ್ಸಾಮ್ ನಡೆಸಬಾರ್ದು ಅನ್ನೋದಕ್ಕೆ ನಿನ್ನ ಅಭಿಪ್ರಾಯ ಏನಿತ್ತಮ್ಮ? ಓಕೆ, ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಈಗ ಕೊರೋನಾ ಕೊರೋನಾ ಟೈಮಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ ಮಾಡಬೇಕೋ ಮಾಡಬಾರ್ದು ಅನ್ನೋ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರ ಇತ್ತು. ಈಗ ಕೊನೆಗೆ ನಮ್ಮ ಶಿಕ್ಷಣ ಸಚಿವರು ಎಲ್ಲರಿಗೂ ಒಂದು ವಿದ್ಯಾರ್ಥಿಗಳ ನ್ಯಾಯ ದೊರಕಿಸಲೇಬೇಕು, ಇದನ್ನ ಎಕ್ಸಾಮ್ ಮಾಡಲೇಬೇಕು, ಅದಕ್ಕೆ ಏನು ಮುಂಜಾಗ್ರತೆ ಕ್ರಮ ತೊಗೊಳೋದು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಅದು ಒಳ್ಳೆಯ ಸಂತೋಷದ ವಿಷಯನೇ. ಈಗ ನಮ್ಮ ಇಲ್ಲಿ ಎಷ್ಟು ಸೆಂಟರ್ಸ್ ಇದೆ, ಎಲ್ಲ ಹೇಗೆ ಎಕ್ಸಾಮ್ ನಡೀತಾ ಇದೆ ಅದ್ರ ಬಗ್ಗೆ ವಿವರಣೆ. ಮೊದಲನೇದಾಗಿ ಇದೇನು COVID-19 ಇದೆ, ಇದಕ್ಕೋಸ್ಕರ ನಾವು ಕಂಪ್ಲೀಟ್ ಪ್ರೀ ಪ್ರಿಪ್ರೇಷನ್ ಜೊತೆನೆ ಮಕ್ಕಳಿಗೆ ಇದು ಮಾಡ್ತಾ ಇದ್ದೀವಿ. ಯಾಕಂದರೆ ಮಕ್ಕಳು ಎಲ್ಲರೂ 10th standard ಮಕ್ಕಳಾಗಿರೋದ್ರಿಂದ ಇವ್ರಿಗೆ ನಾವೇನು ಮಾಡಿದ್ವಿ, ಎಲ್ಲ ಸೆಂಟರ್ಸ್ಗೂ ಸ್ಯಾನಿಟೈಸ್ ಮಲ್ಟಿಪಲ್ ಟೈಮ್ಸ್ ಮಾಡಿಸಿದ್ವಿ. ಎಲ್ಲ ಸ್ಯಾನಿಟೈಸ್ ಮಾಡಿಸಿ ಆಮೇಲೆ ಮಕ್ಕಳದ್ದು ಎಲ್ಲರದ್ದು ಫೋನ್ ನಂಬರ್ಸ್ದು ವಾಟ್ಸಪ್ಪಿಂದ ಗ್ರೂಪ್ ಮಾಡ್ಕೊಂಡಿದ್ವಿ. ಆ ಮಕ್ಕಳದ್ದು ಪದೇ ಪದೇ ಇನ್ಫಾರ್ಮೇಷನ್ ಕಳಿಸಿದ್ವಿ ನಾವು, ಮತ್ತು ಅವ್ರ ಪೇರೆಂಟ್ಸ್ಗೆ ಮಕ್ಕಳಿಗೆಲ್ಲ ಕೌನ್ಸಿಲಿಂಗ್ ನಾವೇ ಖುದ್ದಾಗೂ ಮಾಡಿದ್ವಿ. ತುಂಬ ಕಡೆ ಯಾರ್ಯಾರು ಮಕ್ಕಳು ಹೆದರ್ಕೊಂಡು ಎಕ್ಸಾಮ್ ಕಳಿಸಲ್ಲ ಅಂತ ಅಂದಿದ್ದಾರೋ ಅವ್ರ ಮನೆಗೆ ನಾವು ಹೋಗಿ ಭೇಟಿ ಮಾಡಿ ಅವ್ರ ಕೌನ್ಸಿಲಿಂಗ್ ಎಲ್ಲ ಮಾಡಿದ್ವಿ. ಈಗ ಟೋಟಲ್ 4,363 ಸ್ಟೂಡೆಂಟ್ಸ್ ಬರೀತಾ ಇದ್ದಾರೆ ನಮ್ಮ ಶಿರಾ ತಾಲೂಕಲ್ಲಿ. ಅದರಲ್ಲಿ 17 ಸೆಂಟರ್ಸ್ ಇದೆ, 4 ಟೌನಲ್ಲಿದೆ, 13 ರೂರಲಲ್ಲಿದೆ. ಎಲ್ಲ ಸೆಂಟರ್ಸಲ್ಲೂ 2 ರಿಸರ್ವ್ ರೂಮ್ಸ್ ಅಂತ ಇಟ್ಟಿದ್ದೀವಿ ನಾವು, ಇನ್ ಕೇಸ್ ಯಾವುದಾದ್ರೂ ಪಾಸಿಟಿವ್ ಇರೋ ಕಂಟೈನ್ಮೆಂಟ್ ಝೋನಿಂದ ಬರ್ತಿರೋ ಮಕ್ಕಳು ಯಾರಾದರೂ ಇದ್ದರೆ ಆ ಮಕ್ಕಳನ್ನು ನಾವು ಆ ರಿಸರ್ವ್ ರೂಮ್ಸಲ್ಲಿ ಕೂರಿಸ್ತಾ ಇದ್ದೀವಿ. ಪ್ಲಸ್ 7 ಸೆಂಟರ್ಸ್ ಟೌನಲ್ಲಿ ಕಂಪ್ಲೀಟ್ ರಿಸರ್ವ್ ಅಂತ ಇಟ್ಟಿದ್ದೀವಿ ನಾವು. ಅದು ಬಿಟ್ಟು ಇನ್ನು ಮಕ್ಳಿಗೆ ಎಲ್ಲರಿಗೂ 4 ಮಾಸ್ಕ್ ಕೊಡ್ತಾ ಇದ್ದೀವಿ, ವಿವೊ ಅವರಿಂದ ಕನ್ಫರ್ಮೇಷನ್ ತೊಗೊಂಡಿದ್ವಿ. 4 ಮಾಸ್ಕ್ಗಳು ಕೊಡ್ತಾ ಇದ್ದೀವಿ, ಮತ್ತು ಸಾಮಾಜಿಕ ಅಂತರ ಕಾಪಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಮಕ್ಕಳಿಗೆ ಈಗ 10th ಎಕ್ಸಾಮಲ್ಲಿ ಏನಾಯಿತು ನೋಟಿಸ್ ಬೋರ್ಡ್ ಹಾಕಿದ್ವಿ. ನೋಟಿಸ್ ಬೋರ್ಡಲ್ಲಿ ಮಕ್ಕಳು ಹೋಗಿ ಅಲ್ಲಿ ರೂಮ್ ನಂಬರ್ ಅದೆಲ್ಲ ಚೆಕ್ ಮಾಡ್ತಾ ಇರ್ತಾರೆ, ಮತ್ತು ಅಲ್ಲಿ ನಾವೆಲ್ಲ ಏನು ಸ್ಯಾನಿಟೈಸ್ ಥರ್ಮಲ್ ಸ್ಕ್ರೀನಿಂಗ್ ಮಾಡ್ತಾ ಇದ್ವಿ, ಮಕ್ಕಳು ಪ್ಯಾನಿಕ್ ಆಗ್ತಾ ಇದೆ. ಅದಕ್ಕೋಸ್ಕರ ಫಸ್ಟೇ ನಾವು ಮಕ್ಕಳ ಕೌನ್ಸಿಲಿಂಗ್ ಮಾಡಿ ಅವರ ರೂಮ್ ನಂಬರ್ಸ್ ಯಾವುದಿದೆ, ಅವ್ರ ಮತ್ತು ಬೆಂಚ್ ನಂಬರ್ ಯಾವುದಿದೆ ಅದೆಲ್ಲ ಕಂಪ್ಲೀಟ್ ಫಸ್ಟೇ ಮೆಸೇಜ್ ಹಾಕ್ತೀವಿ. ತುಂಬ ಮಕ್ಕಳು ನೆನೆ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಸೊ ಇವತ್ತು ಅದೇನು ಆತಂಕ ಇಲ್ಲ, ಫಸ್ಟ್ ಡೇ ಅಂತಲೇ ಅನ್ನಿಸ್ತಾ ಇಲ್ಲ, ಆರಾಮಾಗಿ ಎಲ್ಲ ಕಡೆ. ಮೇಡಮ್, ಸಾರಿಗೆ ವ್ಯವಸ್ಥೆ ಎಷ್ಟು ಮಕ್ಕಳಿಗೆ ಬೇಕು ಅಂತ ಇದೆ, ಎಷ್ಟು ಮಕ್ಕಳಿಗೆ? ಟೋಟಲ್ ನಾವು 9 ರೂಟ್ಸ್ ಮಾಡ್ಕೊಂಡಿದ್ವಿ, ಅದರಲ್ಲಿ 14 ಪ್ರೈವೇಟ್ ಸ್ಕೂಲ್ಸಿಂದ ಬಸ್ಗಳು ಓಡ್ತಿದೆ, 5 KSRTC ಪ್ಲಸ್ 5 ನಾವು ರಿಸರ್ವ್ ಅಂತ ಇಟ್ಟಿದ್ದೀವಿ. ಇನ್ ಕೇಸ್ ಎಂಡ್ ಮೂಮೆಂಟಲ್ಲಿ ಯಾವ್ದಾದ್ರು ಮಕ್ಕಳು, ಈಗ ನಾವೆಲ್ಲರಿಗೂ ಡೈರೆಕ್ಷನ್ಸ್ ಏನು ಕೊಟ್ಟಿದ್ದೀವಿ, ನಮ್ಮಲ್ಲಿ ಏನು ಮೀಟಿಂಗ್ ಮಾಡಿಬಿಟ್ಟು ಮಿನಿಸ್ಟರ್ ಅವರು ಮತ್ತು DC Sir ಅವರು ಎಲ್ಲರೂ ನಮ್ಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂತ ಅರ್ಧ ಗಂಟೆಗಿಂತ ಮುಂಚೆನೇ ಎಲ್ಲರಿಗೂ ಫೋನ್ ಮಾಡ್ಕೋಬೇಕು. ಇನ್ ಕೇಸ್ ಯಾವುದಾದ್ರೂ ಸೆಂಟರಲ್ಲಿ ಏನಾದರೂ ಆಬ್ಸೆಂಟ್ ಇದ್ದಾರೆ ಅಂತ ಅಂದಿದ ತಕ್ಷಣವೇ ನಾವೇನು ಸ್ಟ್ಯಾಂಡ್ ಬೈ ವೆಹಿಕಲ್ಸ್ ಇಟ್ಕೊಂಡಿದ್ದೀವಿ, ಆ ವೆಹಿಕಲ್ ಕಳಿಸ್ಬಿಟ್ಟು ಎಕ್ಸಾಮ್ ಸೆಂಟ್ರಿಗೆ ಅವ್ರು ಅಟೆಂಡ್ ಆಗೋದು. ನಮ್ಮ ಮೇನ್ ಉದ್ದೇಶ ಏನಂದರೆ ಯಾವುದೇ ಮಗು ಸಾರಿಗೆ ವ್ಯವಸ್ಥೆ ಇಲ್ಲ ಅಥವಾ ಯಾವ್ದಾದ್ರು ಒಂದು ಅನಾನುಕೂಲದಿಂದ ಗೌರ್ಮೆಂಟ್ರಿಂದ ಯಾವುದು ತೊಂದರೆ ಆಗಬಾರ್ದು, ವೆಹಿಕಲ್ ಟ್ರಾನ್ಸ್ಪೋರ್ಟೇಷನಿಂದ ಯಾವುದು ತೊಂದರೆಯಿಂದ ಯಾವುದು ಮಕ್ಕಳು ಎಕ್ಸಾಮ್ ಬರೀಬಾರ್ದು ಅನ್ನೋದು ಇರಬಾರ್ದು ಅನ್ನೋದು ನಮ್ಮ ಮೇನ್ ಉದ್ದೇಶ. ಮೇಡಮ್, ಒಂದು ವೇಳೆ ಅಕಸ್ಮಾತ್ ಎಕ್ಸಾಮ್ ಬರೆಯಕ್ಕೆ ಆಗಿಲ್ಲ ಅಂದರೆ ಅವ್ರನ್ನ ಫ್ರೆಷರ್ಸ್ ಅಂತಲೇ ಕನ್ಸಿಡರ್ ಮಾಡ್ತಾರಂತೆ ನೆಕ್ಸ್ಟ್ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ? ಕೊರೋನಾ ಇದರಿಂದ ಈಗ ಇನ್ ಕೇಸ್ ಅವ್ರು ಕ್ವಾರಂಟೈನಲ್ಲಿ ಇದ್ದು ಅಥವಾ ಪಾಸಿಟಿವ್ ಬಂದಿರೋ ಮಕ್ಕಳಿಗೆ ನಾವೇನು ಎಕ್ಸಾಮ್ ಬರೆಸ್ತಾ ಇಲ್ಲ ಅಂಥ ಮಕ್ಕಳಿಗೆ ಫ್ರೆಷರ್ಸ್ ಅಂತ ಕನ್ಸಿಡರ್ ಮಾಡಿ. ಮೇಡಮ್, ಕ್ವಾರಂಟೈನಲ್ಲಿರೋ ಮಕ್ಕಳಿಗೆ ಬರೆಸ್ತಾ ಇಲ್ಲ ಮೇಡಮ್? ಬರೆಸ್ತಾ ಇದ್ದಾರೆ, ಬರೆಸ್ತಾರೆ ಕ್ವಾರಂಟೈನಲ್ಲಿ ಏರಿಯಾ ಝೋನಲ್ಲಿ ಇರೋರಿಗೆ? ಅಲ್ಲ, ಕಂಟೈನ್ಮೆಂಟ್ ಕ್ವಾರಂಟೈನಲ್ಲಿ ಇರೋರಿಗೆ. ಹಾಂ, ಕ್ವಾರಂಟೈನಲ್ಲಿ ಇರೋರಿಗೆ ಬರೆಸ್ತಾ ಇಲ್ಲ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಶಿರಾದ ಮಂಜುಶ್ರೀ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ SSLC ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿದ ತಹಶೀಲ್ದಾರ್ ನಹೀದಾ ಜಮ್ಜಮ್ ಪರಿಶೀಲನೆ ನಡೆಸಿದರು. ಎಕ್ಸಾಮ್ ಸೆಂಟ್ರಲ್ಲಿ ಇದ್ದೀವಿ ನಾವು. ತಹಶೀಲ್ದಾರ್ ನಹೀದಾ ಜಮ್ಜಮ್ ಅವರು ವೀಕ್ಷಣೆಗೆ ಬಂದಿದ್ದಾರೆ ಈ ಸೆಂಟ್ರ್ ಹತ್ರ.
ಪ್ರತಿಯೊಬ್ಬರಿಗೂ ಸ್ಯಾನಿಟೈಸ್ ಮಾಡಿ ಒಳಗಡೆ ಕಳಿಸೋ ವ್ಯವಸ್ಥೆ ಆಗ್ತಾ ಇದೆ ಸೆಂಟ್ರಲ್ಲಿ. ಸರ್ವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.